ಆಸ್ಪತ್ರೆಯಲ್ಲಿ ಯಾರು ಕಾಣಿಸ್ತಾ ಇಲ್ವಲ್ಲ ಲಕ್ಷ್ಮಿ ಬೇರೆ ಹೆರಿಗೆ ನೋವಿಂದ ಒತ್ತಾಡ್ತಾ ಇದ್ದಾಳೆ ಏನ್ ಮಾಡ್ಲಿ ಇದೇನಿದು ದಿಢೀರಂತ ಎಲ್ಲರೂ ಎಲ್ಲಿ ಹೋಗ್ಬಿಟ್ರು ಲಕ್ಷ್ಮಿ ನೋಡಿದ್ರೆ ಹೆರಿಗೆ ನೋವಿಂದ ತುಂಬಾ ಒದ್ದಾಡ್ತಾ ಇದ್ದಾಳೆ ಈಗ ಅವಳಿಗೆ ಹೆರಿಗೆ ಮಾಡಿಸೋರು ಯಾರು ದೇವ್ರೆ ನನ್ನ ಸೊಸೆ ಲಕ್ಷ್ಮಿ ಹೆರಿಗೆ ನೋವಿಂದ ತುಂಬಾ ಒದ್ದಾಡ್ತಾ ಇದ್ದಾಳೆ ಅವಳು ನನ್ನನ್ನು ನೋಡಿದ್ರು ಪರವಾಗಿಲ್ಲ ನಾನೇ ಅವಳು ಹೆರಿಗೆ ಮಾಡಿಸ್ತೀನಿ ಕಾಪಾಡಪ್ಪ ಸೌಂದರ್ಯ ಮೇಡಮ್ ಅಲ್ವಾ ಮೇಡಮ್ ನಮಸ್ತೆ ಮೇಡಮ್ ನೀವೇನಿಲ್ಲಿ ಸುಮತಿ ಅಲ್ವಾ ಹೌದು ಸುಮತಿ ನನ್ನ ಸೊಸೆ ಹೆರಿಗೆ ನೋವಿಂದ ತುಂಬಾ ಒದ್ದಾಡ್ತಾ ಇದ್ದಾಳೆ ಸ್ಟಾಫ್ ಯಾರು ಕಾಣಿಸ್ತಾ ಇಲ್ಲ ಸ್ವಲ್ಪ ಬಂದು ನೋಡ್ತೀಯಾ ಬನ್ನಿ ಮೇಡಮ್ ಯೋಚನೆ ಮಾಡ್ಬಿಡಿ ನಾನ್ ನೋಡ್ತೀನಿ ಬನ್ನಿ ಎಲ್ಲೋದ್ರಲ್ಲ ರೀ ಧ್ರುವನ್ ಫೋನ್ ಮಾಡಿದ್ರ ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತಾಯ್ತಾ ಧ್ರುವನ್ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಈಗ ಆಗೋ ಕೆಲಸದ ಬಗ್ಗೆ ಗಮನಿಸು ಎಲ್ಲ ಸಮಸ್ಯೆಗೂ ನಾನೇ ಕಾರಣ ರೀ ಅದೇನು ನೀನೇನ್ ಮಾಡಿದೀಯಾ ಹೌದು ರೀ ಲಕ್ಷ್ಮಿ ನಮ್ಮ ಮನೆ ಕಾಲಿಟ್ಟಾಗ್ನಿಂದ ಅವಳನ್ನ ಒಬ್ಬ ಮನುಷ್ಯನನ್ನಾಗೆ ನಾನು ನೋಡ್ಕೊಳ್ಳಿಲ್ಲ ತುಂಬಾ ಕೆಟ್ಟದಾಗಿ ನಡೆಸ್ಕೊಂಡು ಅವಳಿಗೆ ತುಂಬಾ ಅವಮಾನಗಳನ್ನ ಮಾಡಿಬಿಟ್ಟಿದ್ದೀನಿ ಅವಳ ಬಣ್ಣ ಅವಳ ರೂಪನ ನೋಡಿ ಅಸಹ್ಯ ಪಟ್ಕೊಂಡಿದ್ದೀನಿ ಹುಟ್ಟಿದ ಮನೆಯಲ್ಲಿ ನಾನಾ ಕಷ್ಟಗಳನ್ನು ಅನುಭವಿಸಿದ ಲಕ್ಷ್ಮಿ ಅತ್ತೆ ಮನೆಯಲ್ಲೂ ಅವಳಿಗೆ ಸುಖ ಸಿಗ್ಲಿಲ್ಲ ಅವಳು ಯಾರನ್ನ ನಂಬ್ಕೊಂಡು ಬಂದ್ಲು ಕೊನೆಗೆ ಅವನು ಅವಳನ್ನ ಅನುಮಾನಿಸ್ಬಿಟ್ಟ ದಿಕ್ಕು ದೆಸೆ ಇಲ್ಲದೆ ಇರೋ ತರ ಬಿಟ್ಬಿಟ್ಟ ಈಗ ಅವಳ ಕಣ್ಣೀರು ನಮ್ಗೆ ಶಾಪವಾಗಿ ತಟ್ಟುತ್ತೆ ಅಂತ ನನಗೆ ಭಯ ಆಗ್ತಿದೆ ರೀ ನೀನು ಮೊದ್ಲಿನ ಸೌಂದರ್ಯ ಆಗಿದ್ರೆ ಲಕ್ಷ್ಮಿ ಈಗಿರೋ ಸ್ಥಿತಿಯಲ್ಲಿ ಕೂಡ ಇರ್ತಿರ್ಲಿಲ್ಲ ಸತ್ಯ ಹೊತ್ತಿದ್ಲು ಇವತ್ತು ನಮ್ ಲಕ್ಷ್ಮಿ ಬರ್ತಿದ್ದಾಳೆ ಅಂದ್ರೆ ಅದಕ್ಕೆ ನೀನ್ ತೋರಿಸಿರೋ ಪ್ರೀತಿ ವಿಶ್ವಾಸನೇ ಕಾರಣ ಆದ್ರೆ ಈಗ ಲಕ್ಷ್ಮಿ ಒಳಗೆ
ಹೆರಿಗೆ ನೋವು ತಡಿಯಕ್ಕಾಗದೆ ತುಂಬಾ ಒದ್ದಾಡ್ತಿದ್ದಾಳೆ ರೀ. ನಾವ್ ಆಸ್ಪತ್ರೆಗೆ ಬಂದಾಗ ಎಲ್ಲರೂ ಇದ್ರು, ದಿಢೀರ್ ಅಂತ ಯಾರು ಕಾಣಿಸ್ತಾ ಇಲ್ಲ. ಶಾರ್ವರ್ ಇನ್ನು ಇಷ್ಟೊತ್ತಾದ್ರೂ ಬಂದಿಲ್ಲ. ಏನು ಶಾರ್ವರ್ ಇನ್ನು ಬಂದಿಲ್ವಾ? ಸುಮತಿ ಅಂತ ಹುಡುಗಿ, ಅವ್ರ ತಂದೆ ತಾಯಿ ತೀರ್ಕೊಂಡ್ಮೇಲೆ ಅವಳನ್ನ ಆಶ್ರಮದಲ್ಲಿ ಇರಿಸಿ ಅವಳು ಓದಿಗೆ ಅಂತ ನಾನು ದುಡ್ಡು ಕಟ್ತಾ ಇದ್ದೆ. ಈಗ ಅವಳು ಇಲ್ಲೇ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ನಮ್ ಸಹಾಯಕ್ಕೆ ಈಗ ಅವಳೇ ಬಂದಿರೋದು ರೀ. ಮತ್ತೆ ಪಾಪ ಮಾಡಿದೀನಿ ಅಂತ ಯಾಕೆ ಅನ್ಕೋತಾ ಇದೀಯಾ? ನೀನ್ ಮಾಡಿರೋ ಪುಣ್ಯದ ಕೆಲಸ ಈಗ ಸುಮತಿ ಮಕ್ಕಳಲ್ಲಿ ಬಂದಿದ್ದಾಳೆ. ಆದರೆ ಸೌಂದರ್ಯ, ಶಾರ್ವರಿ ಯಾಕಿನ್ನೂ ಬಂದಿಲ್ಲ? ಲಕ್ಷ್ಮಿ, ನಿನ್ನ ಸಾಯಿಸೋದಕ್ಕೆ ರೆಡಿಯಾಗಿ ಬಂದಿದ್ದೀನಿ. ಸಾಯೋದಕ್ಕೆ ರೆಡಿಯಾಗು. ವಿಘ್ನ ವಿನಾಯಕ, ನಾನ್ ಮಾಡ್ತಾ ಇರೋ ಕೆಲ್ಸಕ್ಕೆ ಯಾವ್ದೇ ವಿಘ್ನ ಬರ್ದೇ ಇರಾಗೆ ನೋಡ್ಕೋ. ಎಷ್ಟೊತ್ತಿಗೆ ಬರ್ತಾ ಇದ್ಯಾ? ಬೇಗ ಬಾ ಅಂತ ಫೋನ್ ಮಾಡಿರ್ಲಿಲ್ವಾ? ಸಾರಿ ಆಂಟಿ, ಅದು ಬರೋವಾಗ. ಸರಿ, ಇವಾಗ ಹೋಗಿ ಮೊದಲು ಲಕ್ಷ್ಮಿನ ಅಟೆಂಡ್ ಮಾಡೋದು. ಬೇಗ ಹೋಗು, ಅವಳಿಗೆ ಹೊಟ್ಟೆ ನೋವು ತುಂಬಾ ಜಾಸ್ತಿ ಆಗಿದೆ. ಯೋಚನೆ ಮಾಡ್ಬೇಡಿ ಆಂಟಿ, ತಾಯಿ ಮಗು ಇಬ್ರು ಸೇಫ್ ಆಗಿ ನಿಮ್ ಕೈಯಲ್ಲಿ ಕೊಡೋದು ನನ್ ಜವಾಬ್ದಾರಿ. ಮೊದ್ಲು ಹೋಗು ನೀನು. ನಿಮ್ಗೆ ತಾಯಿ ಶವ ಮಗು ಶವ ಎರಡನ್ನು ತುಂಬಾ ಹುಷಾರಾಗಿ ತಲುಪಿಸ್ತೀನಿ. ಲಕ್ಷ್ಮಿ ಅವ್ರು ಹೇಗಿದ್ದಾರೆ? ಹೆರಿಗೆ ನಾವು ಜಾಸ್ತಿ ಆಗಿ ಪ್ರಜ್ಞೆ ತಪ್ಪಿಟ್ಟಿದ್ದಾರೆ. ಹೌದಾ? ಒಂದ್ ಮಿನಿಟ್. ನೋಡಿ, ಈ ಮೆಡಿಸಿನ್ ನಮ್ ಫಾರ್ಮಸಿಯಲ್ಲಿ ಸಿಗಲ್ಲ, ಸಿಗ್ನಲ್ ಹತ್ರ ಇರೋ ಮೆಡಿಕಲ್ಸ್ ಅಲ್ಲಿ ತಗೊಂಡ್ ಬನ್ನಿ. ಏನ್ ನೋಡ್ತಿದ್ದೀರಾ? ಹರಿ. ಓಕೆ ಡಾಕ್ಟರ್.
ಲಕ್ಷ್ಮಿ ಹೇಗಿದ್ದಾಳೆ? ಡಾಕ್ಟರ್ ಶಾರ್ವಡಿ ಅವರು ಬಂದಿದ್ರಲ್ಲ, ಎಲ್ಲ ಸರಿ ಆಗುತ್ತೆ. ಹಾ ಲಕ್ಷ್ಮಿ, ನನ್ನ ಹಾಸ್ಪಿಟಲ್. ನಿನ್ ಡೆಲಿವರಿ ನನ್ ಕೈಯಲ್ಲೇ ಆಗತ್ತೆ. ಶರ್ವರಿ, ನನ್ ಮಗು ಹೊರಗ್ ಬರಕ್ಕಾದ್ರೆ ತುಂಬಾ ನಡೀತದೆ. ನಿನ್ ಕೈ ಮುಗಿದೀನಿ. ನನ್ಗೆ ನನ್ ಮಗು ಏನು ಮಾಡ್ಬೇಡ. ಏ, ನಾನ್ ನಿನಗೇನ್ ಮಾಡ್ತೀನಿ ಲಕ್ಷ್ಮಿ? ನಿನಗೆ ಯಾರು ನನ್ ಬಗ್ಗೆ ಕೆಟ್ಟದಾಗಿ ಹೇಳಿದ್ದಾರೆ ಅಷ್ಟೇ. ನನ್ ತರ ವೆಲ್ ವಿಶರ್ ನಿನಗ್ ಎಲ್ಲೂ ಸಿಗಲ್ಲ. ಈ ಇಂಜೆಕ್ಷನ್ ಮಾಡಿಸ್ಕೋ, ಹಾಯಾಗಿ ನೆಮ್ಮದಿಯಾಗಿ ನೀನು. ಬೇಡ ಶಾರ್ವರಿ, ದಯವಿಟ್ಟು ನನ್ ಮಗು ಬಿಟ್ಬಿಡು. ಏನು ಮಾಡ್ಬೇಡ, ಕೈ ಮುಗಿಸ್ತೇ. ದಯವಿಟ್ಟು ನನ್ ಮಗು ಬಿಟ್ಬಿಡು. ಬೇಡ ಶಾರ್ವರಿ, ಪ್ಲೀಸ್ ಬೇಡ, ಪ್ಲೀಸ್ ಏನು ಮಾಡ್ಬೇಡ. ನನ್ನ ಏನು ಮಾಡ್ಬೇಡ, ನನ್ನ ಸಾಯಿಸ್ಬೇಡ ಶಾರ್ವರಿ. ನನ್ ಮಗು ನೋಡ್ಬೇಕು. ದಯವಿಟ್ಟು ನನ್ ಮಗು ಏನು ಮಾಡ್ಬೇಡ. ಇನ್ನೆಲ್ಲಿ ಮಗು, ಹೆರ್ಗೆನಲ್ಲೇ ಸತ್ ಹೋದ್ಲು ಅಂತ ಎಲ್ರನ್ನೂ ನಂಬಿಸ್ತೀನಿ ನಾನು. ನಿನ್ ಮಗು ಭೂಮಿಗೆ ಬರ್ದೇನೆ ಸತ್ ಹೋಗತ್ತೆ ಲಕ್ಷ್ಮಿ. ನೋಡು, ನೀನ್ ನನ್ನ ಸಾಯ್ ಕಾಯಿಸಿದ್ರೆ ನನ್ ಮಗು ಸತ್. ದಯವಿಟ್ಟು ಏನು ಮಾಡ್ಬೇಡ. ಹೇ ಲಕ್ಷ್ಮಿ, ನಾನ್ ನಿನ್ ಶತ್ರು ಅಲ್ಲ. ನಿನ್ ಡೆಲಿವರಿ ಈಸಿ ಆಗ್ಲಿ ಅಂತ ನಾನ್ ನಿನಗೆ ಇಂಜೆಕ್ಷನ್ ಕೊಡ್ತಿದ್ದೀನಿ ಅಷ್ಟೇ. ನಿನಗೆ ಸಂಪೂರ್ಣವಾಗಿ ನೆಮ್ಮದಿ ಕೊಡ್ತೀನಿ ಲಕ್ಷ್ಮಿ ಅಷ್ಟೇ, ಇನ್ನೇನು ಇಲ್ಲ. ಲಕ್ಷ್ಮಿ,
ನೀವೇನು ಹೆದರ್ಕೋಬೇಡಿ, ನಾನು ಬಂದಿದ್ದೀನಿ. ನಿಮ್ಮ ನಿಮ್ಮ ಮಗುವಿನ ಪ್ರಾಣಕ್ಕೆ ಏನು ಅಪಾಯ ಆಗಲ್ಲ. ನೀವೇನು ಯೋಚನೆ ಮಾಡಬೇಡಿ, ಇವಳನ್ನ ನಾನು ಸಾಯಿಸ್ತೀನಿ. ಕೂಗಿದ್ರೆ ಇಲ್ಲೇ ಸ್ಪಾಟ್ ಔಟ್ ಮಾಡ್ತೀನಿ. ಸತ್ತೆ ಹೋಗ್ಬೇಕು ನೀನು. ಬಾರೆ ಇವತ್ತು ಇವಳನ್ನ ಸಾಯಿಸ್ತೀನಿ. ಶಾರ್ವರಿ ಅವರಲ್ಲಿ ಅವಳು ಒಳಗೆ ಇದ್ದಾಳಲ್ಲ. ಒಳಗಿಲ್ಲ ಮೇಡಮ್. ಹೌದಾ? ಮತ್ ಎಲ್ಲಿ ಹೋದ್ಲು? ನಾನು ಇಲ್ಲೇ ಇದ್ದೀನಿ, ಅವಳು ಹೊರಗಡೆ ಬರ್ಲಿಲ್ಲ. ಮೆಡಿಸಿನ್ ತರಕ್ ಹೇಳಿದ್ರು, ಈಗ ಒಳಗೆ ಹೋಗಿ ನೋಡಿದ್ರೆ ಅವರೇ ಇಲ್ಲ. ಇನ್ನೊಂದ್ ಕೇಸ್ ಇರ್ಬೇಕು, ಮೋಸ್ಟ್ಲಿ ಅಲ್ಲಿಗೆ ಹೋದ್ರೇನೋ. ಇಷ್ಟೊಂದು ನಿರ್ಲಕ್ಷ್ಯನ ಅದು ಇಂಥ ಎಮರ್ಜೆನ್ಸಿ ಟೈಮ್ ಅಲ್ಲಿ. ಈಗೇನ್ರಿ ಮಾಡೋದು? ಯೋಚನೆ ಮಾಡಬೇಡಿ ಮೇಡಮ್. ನಾನು ಎಷ್ಟು ಡೆಲಿವರಿ ಮಾಡ್ತಿದ್ದೀನಿ, ನಿಮ್ ಸೊಸೆಗೆ ನಾನೇ ಡೆಲಿವರಿ ಮಾಡಿಸ್ತೀನಿ. ಸ್ವಲ್ಪನಾದ್ರೂ ನಿಮ್ ಋಣ ತೀರಿಸ್ದಂಗ ಆಗುತ್ತೆ. ಆಗ್ಲಿ ಸುಮತಿ, ಬೇಗ ಹೋಗು. ಲಕ್ಷ್ಮಿ ಬಾಯಿಂದ ಉಸಿರಾಡ್ಬೇಡಿ, ನಾನಿದ್ದೀನಿ, ಮಾಡಿಸ್ತೀನಿ. ಧೈರ್ಯ ಕೆಡ್ಬೇಡಿ, ನಾನಿದ್ದೀನಿ. ಸ್ವಲ್ಪ ಪುಷ್ ಮಾಡಿ, ಇನ್ನೇನು ಸ್ವಲ್ಪ. ಲಕ್ಷ್ಮಿ ಲಕ್ಷ್ಮಿ ಸಮಾಧಾನ, ಹಲ್ಕಚ್ಚಿ ಹಲ್ಕಚ್ಚಿ. ಲಕ್ಷ್ಮಿ ಲಕ್ಷ್ಮಿ ಹಲ್ಕಚ್ಚಿ. ಆಗುತ್ತೆ ಆಗುತ್ತೆ, ನಿನ್ ಕೈಲಿ ಆಗುತ್ತೆ. ಸ್ವಲ್ಪ ಇನ್ ಸ್ವಲ್ಪ ಪುಷ್ ಮಾಡು. ಆಗುತ್ತೆ ಆಗುತ್ತೆ ಮಾಡು. ಪುಣ್ಯನೋ ಮೋಸನೋ ವಂಚನೆನೋ ನನ್ಗೆ ಯಾವ್ದು ಗೊತ್ತಿಲ್ಲ. ಆದ್ರೆ ಲಕ್ಷ್ಮಿ ಹುಟ್ಟಿರೋ ಇಬ್ರು ಹೆಣ್ಮಕ್ಳಲ್ಲಿ ಒಂದು ಮಗು ಅವಳ ಹತ್ರ ಬೆಳೆಯತ್ತೆ, ಇನ್ನೊಂದ್ ಮಗು ನಮ್ಮ ಮನೆಯಲ್ಲಿ. ಸೌಂದರ್ಯ, ನಮ್ಮ ಮನೇಲಿ ಬೆಳೆಯೋ ಮಗು ಇನ್ನೊಂದ್ ಲಕ್ಷ್ಮಿ ಆಗ್ತಾಳೆ. ಹೊಟ್ಟೆ ಬಿತ್ತಾಗ್ಲೇ ಸಹಿಸದೆ ಇರೋನು ಕಣ್ಣು ಮುಂದೆ ಓಡಾಡಿದ್ರೆ ಸುಮ್ಮನೆ ಇರ್ತಾನ? ಆ ಮಗುಗೆ ನೋವು ಕೊಡಲ್ವಾ, ಕಷ್ಟ ಕೊಡಲ್ವಾ?